नमस्कार स्नेहितरे, मत्तोम्मे निमगेल्लरिगू वाणी अनिल साउथ इंडियन रेसिपीस यूट्यूब चैनल गे स्वागत। नानु इवत्तु निमगे माड़ तोरिस्ता इरुवंत रेसिपी बूद गुंबळकायिंद माड़ो अंतद्दु। इदन्ना मज्जिगे पल्य अंत करितारे। सामान्यवागि एल्लरू मज्जिगे हुळि अंताने हेळ्तारे, आदरे नावु इदक्के पर्टिक्युलर आगि मज्जिगे पल्य अंत करियोदु नमगे अभ्यास इदे। ಹೀಗಾಗಿ ತುಂಬ ಚೆನ್ನಾಗಿರುತ್ತೆ ಇದು ಅಡಿಗೆಗಳಲ್ಲಿ ಸಾಮಾನ್ಯವಾಗಿ ಮಾಡೋ ಅಂಥದ್ದು ಕ್ರಮ, ಹುಳಿಗೆ ಬದಲಾಗಿ ಮಾಡೋ ಅಂಥದ್ದು ಇದು। ಇದಕ್ಕೆ ತರಕಾರಿ ಯಾವುದು ಬೇಕಾದರೂ ಬಳಸ್ಕೋಬೋದು, ಆದರೆ ಸಾಮಾನ್ಯವಾಗಿ ಬೂದುಗುಂಬಳಕಾಯಿಂದ ಮಾಡೋ ಅಂಥ ಮಜ್ಜಿಗೆ ಪಲ್ಯ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ। ಇದಕ್ಕೆ ಒಂದು ತೆಂಗಿನಕಾಯಿ ಕೂಡ ಬೇಕಾಗುತ್ತೆ। ಇದು ಇದಕ್ಕೆ ಉಳಿದಿರೋ ಅಂಥ ಪದಾರ್ಥಗಳು ಏನೇನು ಬೇಕು, ಇದು ಮಾಡೋ ಅಂಥ ವಿಧಾನ ಏನು ಅಂತ ಎಲ್ಲ ಹೇಳ್ತೀನಂತೆ, ನೋಡೋಣ ಬನ್ನಿ। ಮೊದಲಿಗೆ ಒಂದು ಎರಡು ಹಿಡಿಯಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಒಳ್ಳೆ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕಾಗತ್ತೆ। ಅದೇನಿಲ್ಲ ಅಂದರೂ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ನೆನಿಬೇಕಾಗತ್ತೆ ಬೇಳೆ ಚೆನ್ನಾಗಿ। ಅಷ್ಟರೊಳಗೆ ನಾವು ಈ ಕುಂಬಳಕಾಯಿನ ಒಡೆದು ಸಣ್ಣ ಸಣ್ಣ ಹೋಳಾಗಿ ಹೆಚ್ಚಿಟ್ಕೊಂಡಿರಬೇಕಾಗತ್ತೆ। ಈ ರೀತಿ ನಾನು ಹೆಚ್ಚಿಟ್ಟಿದ್ದೀನಿ ನೋಡಿ। ಹೀಗೆ ಇದು ಸುಮಾರು ಒಂದು 4 ಜನಕ್ಕೆ ಆಗೋ ಅಷ್ಟು ನಾನು ಒಂದು ಅರ್ಧ 3/4 ಕೆಜಿ ಅಷ್ಟು ಬೂದುಗುಂಬಳಕಾಯಿನ ತೊಗೊಂಡಿದ್ದೀನಿ, ಹೆಚ್ಚಿ ಇಟ್ಟಿದ್ದೀನಿ। ಇದನ್ನು ನೀರಿನಲ್ಲಿ ತೊಳೆದು ಅದನ್ನು ಒಲೆ ಮೇಲೆ ಸ್ವಲ್ಪ ಮುಳುಗೋದಕ್ಕಿಂತ ಕಡಿಮೆ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಹೆಚ್ಚು ನೀರು ಬೇಕಾಗೋದಿಲ್ಲ ಬೇಯೋದಕ್ಕೆ। ನಾನು ಇವಾಗ ಅದನ್ನು ತೊಳೆದಿಟ್ಟು ಬೇಯೋಕ್ಕೆ ಇಡ್ತಾ ಇದ್ದೀನಿ। ಈ ಕಡೆ ಕಾಳು ಕೂಡ ಬೇಳೆ ಕಡಲೆಬೇಳೆ ತೊಳೆದು ನೆನೆಯಕ್ಕೆ ಹಾಕಿದ್ವಲ್ಲ ಅದು ಕೂಡ ನೆಂದಿದೆ। ಹೋಳು ಕೂಡ ಬೇಯ್ತಾ ಇದೆ। ಈ ಹೊತ್ತಲ್ಲಿ ಸ್ವಲ್ಪ ಹೋಳಿಗೆ ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೋಳುಗಳಿಗೂ ಹೊಂದಿಕೆ ಆಗೋ ಹಾಗೆ ಕಲಸಿ ಒಂದು ಸೌಟಿಂದ ಕಲಕಿ ಅದನ್ನು ಮತ್ತೆ ಒಂದು ತಟ್ಟೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಮುಚ್ಚಿ ಇಟ್ಬಿಡ್ಬೇಕಾಗತ್ತೆ। ಇದು ಹೋಳು ಪೂರ್ತಿ ಬೇಯೋಷ್ಟರಲ್ಲಿ ನಾವು ಇದಕ್ಕೆ ಮಜ್ಜಿಗೆ ಪಲ್ಯಕ್ಕೆ ಹಾಕಬೇಕಾಗಿರೋವಂಥ ಮಸಾಲೆನ ಮಿಕ್ಸಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೆ। ಈ ಕಡೆ ನಾವು ನೆಂದಿರೋ ಕಾಳುಗಳನ್ನೆಲ್ಲ ಇದಕ್ಕೆ ಬೇಕಾಗುವಂಥ ಮೇನ್ ಇಂಗ್ರೀಡಿಯೆಂಟು ಕಡಲೆಬೇಳೆ ನೆನೆಸಿಟ್ಕೊಂಡಿರೋದು ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫ್ರೆಶ್ಶಾಗಿ ಒಡೆದಿರೋಂಥ ತೆಂಗಿನಕಾಯಿ ಹೋಳು ಕಾಯಿ ತುರಿದಿಟ್ಕೋಬೋದು, ಆದರೆ ನಾನು ಇಲ್ಲಿ ಸಣ್ಣ ಸಣ್ಣ ಹೋಳುಗಳಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ। ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಮೇಲೆ ನೆಂದಿರೋಂಥ ಕಡಲೆಬೇಳೆ ಅದನ್ನು ಕೂಡ ಹಾಕಿ ಸೇರಿಸಿ ಹಸಿರು ಮೆಣಸಿನಕಾಯಿ ಖಾರ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಇಲ್ಲಿ ಸುಮಾರು ಖಾರ ಇರೋವಂಥದ್ದು 4-5 ಹಸಿರು ಮೆಣಸನ್ನು ಹಾಕಿದ್ದೀನಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಅದನ್ನು ಹಾಕ್ತಾ ಇದ್ದೀನಿ। ಆಮೇಲೆ ಇಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ। ನಾನೀಗ ಇದನ್ನು ಗ್ರೈಂಡ್ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ। ನೈಸಾಗಿ ಗ್ರೈಂಡ್ ಮಾಡಿದೆ, ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ। ಇದನ್ನು ಬೆಂದಿರೋಂಥ ಹೋಳಿ ಇರೋ ಪಾತ್ರೆಗೆ ಹಾಕಿಬಿಡೋಣಂತೆ। ಆಮೇಲೆ ಈಗ ನಾವು ಪಳದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹರಳು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿಕೊಂಡು।
ಉಪ್ಪು ಎಲ್ಲ ಕಡೆಗೂ ಮಿಕ್ಸ್ ಆಗೋ ಹಾಗೆ ಒಂದು ಸೌಟಿಂದ ಚೆನ್ನಾಗಿ ಕಲಕಬೇಕು. ತುಂಬ ಚೆನ್ನಾಗಾಗತ್ತೆ ಈ ರೀತಿ ಈ ವಿಧಾನದಲ್ಲಿ ಮಾಡಿದ್ರೆ ಬೂದುಗುಂಬಳಕಾಯಿ ಮಜ್ಜಿಗೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಇದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಅಂತ ಏನು ಹೇಳ್ತಾರೆ ಅದು, ಮತ್ತು 1 ಕಾಲು ಚಮಚ ಹಸಿ ಸಾಸಿವೆ ಕೂಡ ಸೇರಿಸೋವಂಥದ್ದು ಉಂಟು. ಆದರೆ ನಾನು ಅವೆರಡನ್ನೂ ಸ್ಕಿಪ್ ಮಾಡಿದ್ದೀನಿ, ನಂಗೆ ಅವೆರಡೂ ಹಾಕಕ್ಕೆ ಇಷ್ಟ ಇಲ್ಲ. ಮತ್ತು ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟ ಮೇಲೆ ಜಾಸ್ತಿ ಮರಳಸೋಕೆ ಹೋಗಬಾರ್ದು, ಸುಮ್ಮನೆ ಒಂದು ಕುದಿ ಬಂದು ಸಣ್ಣ ಕುದಿ ಬಂದರೆ ಸಾಕು, ಅದನ್ನು ಇಳಿಸ್ಬಿಟ್ರೆ ಆಯಿತು, ಮಜ್ಜಿಗೆ ಪಲ್ಯ ತಯಾರಾದಂತೆ. ಅದಕ್ಕೆ ಇಂಗು, ಎಣ್ಣೆ, ಸಾಸಿವೆ, ಅರಿಶಿನ ಹಾಕಲ್ಲ ನಾನು ಇವಾಗ ಇದಕ್ಕೆ, ಬೇಕಿದ್ರೆ ಇಷ್ಟ ಇರೋರು ಹಾಕ್ಕೊಳ್ಬೋದು. ಇಂಗು ಸಾಸಿವೆ ಒಗ್ಗರಣೆ ಮಾಡಿ ಇದಕ್ಕೆ ಹಾಕ್ಬಿಟ್ರೆ ಪೂರ್ತಿ ಮಜ್ಜಿಗೆ ಪಲ್ಯ ತಯಾರಾದಂತೆಯೇ. ಇಷ್ಟೇ ಇದು ಸಿ, ತುಂಬ ಸರಳವಾದ ವಿಧಾನ, ಈಸಿ ಮೆಥೆಡು ಮಾಡೋದಕ್ಕೂ ಕೂಡ, ಮತ್ತು ಅಷ್ಟೇ ಕ್ವಿಕ್ಕಾಗಿ ಆಗೋಗುತ್ತೆ. 10 ನಿಮಿಷದೊಳಗೆ ನಾವು ಮಜ್ಜಿಗೆ ಪಲ್ಯನ ರೆಡಿ ಮಾಡ್ಕೊಂಬಿಡ್ಬೋದಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಯಲ್ಲಂತೂ ತುಂಬ ಚೆನ್ನಾಗಿರತ್ತೆ. ನಾ ಹೇಳೋದೆಲ್ಲ ನೀವು ಮಾಡಿಕೊಂಡು ನೋಡಿ, ರುಚಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾನೆ ನೋಡ್ತಿದ್ದೀರಾ, ಖಂಡಿತ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಗ್ಗರಣೆಗೆ ನಾನು ಕುಕ್ಕಿಂಗ್ ಆಯಿಲ್ 1 ಟೇಬಲ್ ಸ್ಪೂನ್ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇಂಗು ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಅದನ್ನು ಮಜ್ಜಿಗೆ ಪಲ್ಯ ಪಾತ್ರೆಗೆ ಹಾಕಿ ಕಲಕ್ಬಿಟ್ರೆ ಆಯಿತು. ಮಜ್ಜಿಗೆ ಪಲ್ಯ ರೆಸಿಪಿ ಇದು ಮಾಡೋವಂಥ ವಿಧಾನ ಪೂರ್ತಿ ಸಂಪೂರ್ಣ ಆದಾಗೇನೆ. ಒಗ್ಗರಣೆ ಹಾಕ್ತಾ ಇದೆ ನಾನು ಇವಾಗ, ಇದನ್ನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಜ್ಜಿಗೆ ಪಲ್ಯ ಮಾಡೋದು ಎಷ್ಟು ಈಸಿ ಅಂತ. ನೀವು ಎಲ್ಲ ಪ್ರಯತ್ನ ಪಡಿ, ಹೇಗೆ ಬಂತು ಅಂತ ಹೇಳಿ ಖಂಡಿತ. ಮತ್ತು ಖಂಡಿತ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ, ಮತ್ತು ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ನಮಸ್ಕಾರ.